हाय स्नेहितरे वेलकम बैक टू माय यूट्यूब चैनल गाइस वीडियो बेस्ट आगे पार्ट टाइम जॉब बगे तिळिसिकोड्ता इदीनि हौदु ई ओंदु जॉब कूड़ा कंप्लीट आगि वर्क फ्रम होम इरुत्ते अंद्रे मनेयल्ले कूत्कोंडु केलस माडुवंत ओंदु जॉब आगिरुत्ते ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಒಂದು ಒಳ್ಳೆಯ ಒಂದು ಅವಕಾಶನೇ ಅಂತ ಹೇಳಬಹುದು ಏನಕ್ಕಂದ್ರೆ ಈ ಒಂದು ಜಾಬ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದ್ರೆ ಆಲ್ರೆಡಿ ನನ್ನ ಒಂದು ವಿಡಿಯೋ ಥಂಬ್ನೇಲ್ ನೋಡಿದ್ರೆ ಖಂಡಿತವಾಗಿ ನಿಮಗೆ ಅರ್ಥ ಆಗಿರುತ್ತೆ ಹೌದು ನೀವು ಒಬ್ಬ ಸ್ಟೂಡೆಂಟ್ಸ್ ಆಗಿದ್ರೆ ಅಥವಾ ಒಂದು ಹೌಸ್ ವೈಫ್ ಆಗಿದ್ರೆ ಅಥವಾ ಒಂದು ರಿಟೈರ್ಡ್ ಪರ್ಸನ್ಸ್ ಮತ್ತು ನೀವೇನಾದರೂ ಆಲ್ರೆಡಿ ಕೆಲಸ ಮಾಡ್ತಿದ್ರೆ ಆಲ್ರೆಡಿ ಜಾಬ್ ಅಲ್ಲಿ ಇದ್ರೆ ಖಂಡಿತವಾಗಿ ಈ ಒಂದು ಜಾಬ್ ಅಲ್ಲಿ ಕೂಡ ನೀವು ಅಪ್ಲೈ ಮಾಡಬಹುದು ಮತ್ತು ಈ ಒಂದು ಜಾಬ್ ಅಲ್ಲಿ ಕೂಡ ನೀವು ಕೆಲಸವನ್ನ ಮಾಡಬಹುದು ಎಂಬ ಒಂದು ಟೈಮಿಂಗ್ ಶೆಡ್ಯೂಲ್ ಅಲ್ಲಿ ಕೆಲವೊಂದು ಟೈಮ್ ಕೆಲವಷ್ಟು ಟೈಮ್ ಅನ್ನು ಬಳಸಿಕೊಂಡು ಅಂದ್ರೆ 3 ಟು 4 ಅವರ್ಸ್ ಅನ್ನು ಬಳಸಿಕೊಂಡು ಒಂದು ಒಳ್ಳೆಯ ಒಂದು ಜಾಬ್ ಒಂದು ಒಳ್ಳೆಯ ಒಂದು ಅರ್ನಿಂಗ್ ಬಗ್ಗೆ ಒಂದು ಒಳ್ಳೆಯ ಒಂದು ಸ್ಯಾಲರಿ ಅನ್ನು ಕೂಡ ಈ ಒಂದು ಜಾಬ್ ಅಲ್ಲಿ ನೀವು ಪಡೆಯಬಹುದು ಸ್ಯಾಲರಿ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಒಂದು ಅಪ್ ಟು 60,000 ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ ಪ್ರತಿ ತಿಂಗಳು ನೀವು ಎಷ್ಟು ಕೆಲಸ ಮಾಡ್ತಿರೋ ಅಷ್ಟು ಒಂದು ಒಳ್ಳೆಯ ಒಂದು ಸ್ಯಾಲರಿ ಅನ್ನು ಇಲ್ಲಿಂದ ನೀವು ಜನರೇಟ್ ಮಾಡಬಹುದು ಅಂದ್ರೆ ಅಷ್ಟು ಒಳ್ಳೆಯ ಒಂದು ಸ್ಯಾಲರಿ ಅನ್ನು ನೀವು ಪಡೆಯಬಹುದು ಓಕೆನಾ ಫೈನಲ್ ಆಗಿ ಆ ಒಂದು ಕಂಪನಿಯ ಹೆಸರು ಏನಂದ್ರೆ ಟೊರಾಟೋ ಅನ್ನೋ ಒಂದು ಕಂಪನಿಯಲ್ಲಿ ಒಂದು ಅವಕಾಶವನ್ನು ಮಾಡ್ಕೊಡ್ತಿರುವಂತದ್ದು ಈ ಒಂದು ಕಂಪನಿಯ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇಲ್ಲಿ ಒಂದು ಈ ಒಂದು ಕಂಪನಿ ಒಂದು ಎಜುಕೇಶನ್ ಬೇಸ್ಡ್ ಕಂಪನಿ ಇರುತ್ತೆ ಅದರ ಎಜುಕೇಶನ್ ಪ್ಲಾಟ್ಫಾರ್ಮ್ ನಲ್ಲಿ ಈ ಒಂದು ಕಂಪನಿಯಲ್ಲಿ ಈ ಒಂದು ಜಾಬ್ ನೋಟಿಫಿಕೇಶನ್ ಅನ್ನು ಬಿಟ್ಟಿರುವಂತದ್ದು ಓಕೆ ಫೈನಲ್ ಆಗಿ ಈ ಒಂದು ಜಾಬ್ ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಸೆಲೆಕ್ಷನ್ ಪ್ರೋಸೆಸ್ ಏನಾಗಿರುತ್ತೆ ಮತ್ತು ಯಾವ ರೀತಿ ನೀವು ಕೆಲಸ ಮಾಡಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ ನ ಶೇರ್ ಮಾಡ್ತೀನಿ ಇನ್ಫಾರ್ಮೇಶನ್ ಶೇರ್ ಮಾಡುವ ಮುಂಚೆ ನೀವು ಏನಾದರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಏನಕ್ಕಂದ್ರೆ ಫ್ಯೂಚರ್ ನಲ್ಲಿ ನಿಮಗೆ ಇಂತಹದೇ ಒಂದು ಅಪ್ಡೇಟ್ ಗಳು ಸಿಗ್ತಾ ಇರುತ್ತೆ ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ಟೊರಾಟೋನಲ್ಲಿ ಯಾವ ರೀತಿ ಜಾಬ್ ಗೆ ಅಪ್ಲೈ ಮಾಡಬಹುದು ಅಂದ್ರೆ ಇದರ ಆಫೀಷಿಯಲ್ ಆಗಿರುವಂತ ಒಂದು ಅಪ್ಲೈ ಮಾಡುವಂತ ಲಿಂಕ್ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ಒಂದು ಲಿಂಕ್ ಅನ್ನು ಬಳಸಿಕೊಂಡು ನೀವು ಅಪ್ಲೈ ಮಾಡಬಹುದು ಓಕೆನಾ ಈ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಮತ್ತಷ್ಟು ಮಾತಾಡಕ್ಕೆ ಹೋದ್ರೆ ಇಲ್ಲಿ ನೋಡಬಹುದು ಈ ಇದರ ಒಂದು ಆಫೀಷಿಯಲ್ ಆಗಿರುವಂತ ಒಂದು ಜಾಬ್ ಪ್ರೊಫೈಲ್ ಆಗಿರುತ್ತೆ ಇಲ್ಲಿ ಮೆನ್ಷನ್ ಮಾಡಿದರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂತದ್ದು ಅರ್ನ್ ಅಪ್ ಟು 60,000 ಅಂದ್ರೆ ಪ್ರತಿ ತಿಂಗಳಿಗೆ 60,000ಕ್ಕಿಂತ ಹೆಚ್ಚು ಒಂದು ಒಳ್ಳೆ ಒಂದು ಸ್ಯಾಲರಿಯನ್ನ ಅರ್ನ್ ಮಾಡಬಹುದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟೊಂದು ಗಂಟೆಗಳ ಕಾಲ ನೀವು ಕೆಲಸ ಮಾಡ್ತಿರೋ ಅದರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಜಸ್ಟ್ ಇದರ ಒಂದು ಕೆಲಸ ಏನಾಗಿರುತ್ತೆ ಈ ಒಂದು ಜಾಬ್ ಗೆ ಸಂಬಂಧಪಟ್ಟಂತ ಈ ಒಂದು ಟೊರಾಟೋದಲ್ಲಿ ನೀವು ಏನು ಕೆಲಸ ಮಾಡಬೇಕು ಅಂದ್ರೆ ಟೀಚ್ ಮ್ಯಾಥ್ ಸೈನ್ಸ್ ಅಂಡ್ ಇಂಗ್ಲಿಷ್ ಆನ್ಲೈನ್ ಟು ದ ಸ್ಟೂಡೆಂಟ್ಸ್ ಆಫ್ ಗ್ರೇಡ್ 4 to 12 ಅಂದ್ರೆ ಈ ಒಂದು ಕಂಪನಿ ಕಡೆಯಿಂದ ನಿಮಗೆ 4th ಇಂದ ಹಿಡಿದು 12th ವರೆಗೂ ಇರುವಂತಹ ಒಂದು ಸ್ಟೂಡೆಂಟ್ಗಳಿಗೆ ನೀವು ಟೀಚಿಂಗ್ ಅನ್ನು ಮಾಡಬೇಕಾಗಿರುತ್ತೆ ಅಂದ್ರೆ ಅವರಿಗೆ ಟೀಚ್ ಮಾಡಬೇಕಾಗಿರುತ್ತೆ ಅದು ಎಸ್ಪೆಷಲಿ ಯಾವ ಯಾವ ಸಬ್ಜೆಕ್ಟ್ ಅಂದ್ರೆ ಮ್ಯಾಥ್ಸ್ ಸೈನ್ಸ್ ಮತ್ತು ಇಂಗ್ಲಿಷ್ ಈ ಮೂರು ಸಬ್ಜೆಕ್ಟ್ ಅನ್ನು ನೀವು ಟೀಚ್ ಮಾಡಬೇಕಾಗಿರುತ್ತೆ ಈ ಒಂದು ಸ್ಟೂಡೆಂಟ್ಗಳಿಗೆ ಇರುವಂತಹ ಒಂದು ಡೌಟ್ಸ್ ಆಗಿರ್ಬೋದು ಸಬ್ಜೆಕ್ಟ್ ವೈಸ್ ಏನಾದರೂ ಡೌಟ್ಸ್ ಇದ್ರೆ ಅವರಿಗೆ ಒಂದು ಕ್ಲಾರಿಫಿಕೇಶನ್ ನ ಕೊಡುವಂತಹ ಮತ್ತು ಇವರ ಒಂದು ಡೌಟ್ಸ್ ಅನ್ನು ಕ್ಲಿಯರ್ ಮಾಡುವಂತಹ ಕೆಲಸ ನಿಮ್ದಾಗಿರುತ್ತೆ ಓಕೆನಾ ಸೊ ಇಲ್ಲಿ ಒಂದು ಡೆಲಿವರ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಟು ದ ಸ್ಟೂಡೆಂಟ್ ಅಂಡರ್ ದ ಗೈಡೆನ್ಸ್ ಆಫ್ ದ ಎಕ್ಸ್ಪರ್ಟ್ಸ್ ಅಂದ್ರೆ ಒಂದು ಒಳ್ಳೆಯ ಒಂದು ಡೌಟ್ಸ್ ಅನ್ನು ಕ್ಲಿಯರ್ ಮಾಡುವಂತ ಕೆಲಸ ನಿಮ್ದು ಆಗಿರುತ್ತೆ ಇಲ್ಲಿ ಆಲ್ರೆಡಿ ನೀವೇನಾದರೂ ಟೀಚಿಂಗ್ ಫೀಲ್ಡ್ ಅಲ್ಲಿ ಟ್ಯೂಷನ್ ಆಗಿರ್ಬೋದು ಮತ್ತಷ್ಟು ಆಗಿರ್ಬೋದು ಅದರಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತವಾಗಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಅದು ಆಫ್ಲೈನ್ ಆಗುತ್ತೆ ಇದು ನೀವು ಆರಾಮಾಗಿ ಆನ್ಲೈನ್ ಅಲ್ಲೇ ಈ ಒಂದು ಕೆಲಸ ಅನ್ನ ಮಾಡಬಹುದು ಓಕೆನಾ ಮತ್ತೆ ಇಲ್ಲಿ ಒಂದು ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ ಅಂದ್ರೆ ಮೊದಲನೇದಾಗಿ ನೀವು ಅಪ್ಲೈ ಮಾಡಿದ ನಂತರ ನಿಮಗೆ ಒಂದು ಟೆಲಿಫೋನಿಕ್ ಕಾಲ್ ಮತ್ತು ಸ್ಕ್ರೀನಿಂಗ್ ನಡೆಯುತ್ತೆ ಅಂದ್ರೆ ಒಂದು ಕಾಲಿಂಗ್ ಮುಖಾಂತರ ನಿಮ್ಮ ಕನ್ಫರ್ಮೇಶನ್ ಮಾಡ್ಕೊಳ್ತಾರೆ ಮತ್ತು ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ಮಾಡ್ತಾರೆ ಅದರಂತೆ ಒಂದು ಟೆಸ್ಟ್ ಅನ್ನ ಕೊಡಬೇಕಾಗಿರುತ್ತೆ ಮತ್ತು ಎ ಲೈ ಡೆಮೋ ಸೆಷನ್ ಅಂದ್ರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ನೀವು ಯಾವ ರೀತಿ ಟೀಚ್ ಪ್ರಾಕ್ಟಿಕಲ್ ಆಗಿ ನೀವು ಯಾವ ರೀತಿ ಟೀಚ್ ಮಾಡ್ತಿದ್ದೀವಿ ಅಂತ ಇವರ ಒಂದು ಟೀಮ್ ಅನ್ನು ಅಬ್ಸರ್ವ್ ಮಾಡಿ ನಿಮಗೆ ಸೆಲೆಕ್ಷನ್ ಅನ್ನ ಮಾಡಿಸ್ಕೊಳ್ತಾರೆ ಮತ್ತೆ ಕೊನೆಯದಾಗಿ ಟ್ರೈನಿಂಗ್ ಸಹ ಕೊಡ್ತಾರೆ ಓಕೆನಾ ಇಲ್ಲಿ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಏನಂದ್ರೆ ಕೊನೆಯದಾಗಿ ನಿಮಗೆ ಒಂದು ಒಳ್ಳೆಯ ಒಂದು ಟ್ರೈನಿಂಗ್ ಸಹ ಇಲ್ಲಿ ಕೊಡ್ತಾರೆ ಮತ್ತೆ ಇಲ್ಲಿ ಒಂದು ನಿಮ್ಮ ಹತ್ರ ಏನೇನು ಇರಬೇಕು ಅಂದ್ರೆ ಈ ಒಂದು ಜಾಬ್ಗೆ ಮಾಡೋಕ್ಕೆ ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಸಿಸ್ಟಮ್ ಇದ್ದೇ ಇರಬೇಕು ಮತ್ತೆ ಈ ಒಂದು ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಒಂದು ನೆಟ್ ಇಂಟರ್ನೆಟ್ ಫೆಸಿಲಿಟೀಸ್ ಇದ್ರೆ ಖಂಡಿತವಾಗಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಓಕೆನಾ ಐ ಹೋಪ್ ಈ ಒಂದು ಜಾಬ್ ನ ಒಂದು ಪ್ರೊಫೈಲ್ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸ್ಕೊಂಡು ಯಾವ ರೀತಿ ಅಪ್ಲೈ ಮಾಡಬಹುದು ಅಂದ್ರೆ ಜಸ್ಟ್ ಇಲ್ಲಿ ಒಂದು ಅಪ್ಲೈ ನೋ ಅಂತ ಒಂದು ಆಪ್ಷನ್ ಕಾಣುತ್ತೆ ಈ ಒಂದು ಅಪ್ಲೈ ನೋ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಲೋಡ್ ಆಗ್ತಿದೆ ಇಲ್ಲಿ ಅಪ್ಲೈ ಮಾಡುವಂತಹ ಒಂದು ಪೇಜ್ ಓಪನ್ ಆಗಿದೆ ಮೊದಲನೇದಾಗಿ ನೀವು ಇಲ್ಲಿ ಸ್ಟಾರ್ಟ್ ಅನ್ನ ಕೊಡಬೇಕಾಗಿರುತ್ತೆ ಸ್ಟಾರ್ಟ್ ಅನ್ನ ಕೊಟ್ಟಿದ ನಂತರ ಇಲ್ಲಿ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಅನ್ನ ಕೇಳ್ತಾರೆ ನಿಮ್ದು ಮೊದಲನೇದಾಗಿ ನಿಮ್ಮ ಒಂದು ನೇಮ್ ಅನ್ನ ಕೊಡಬೇಕಾಗಿರುತ್ತೆ ಇಲ್ಲಿ ನೇಮ್ ಅನ್ನ ಕೊಟ್ಟು ಇಲ್ಲಿ ಒಂದು ಓಕೆ ಅಂತ ಕೊಡಿ ಜಸ್ಟ್ ನಾನು ಒಂದು ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಅಂತ ಮತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಕೊಡಬೇಕಾಗಿರುತ್ತೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ ನಂತರ ಇಲ್ಲಿ ಒಂದು ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಇನ್ನಷ್ಟು ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಅನ್ನ ಕೊಡಬೇಕಾಗಿರುತ್ತೆ ಓಕೆನಾ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಅನ್ನ ಈ ರೀತಿ ಕೊಟ್ಕೊಂಡು ಒಂದು ಇಮೇಲ್ ಅಡ್ರೆಸ್ ಅನ್ನ ಕೊಟ್ಟು ಇಲ್ಲಿ ಒಂದು ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಹೈಯರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಹೋದ್ರೆ ಡಿಗ್ರಿ ಆಗಿದ್ರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು ಇಲ್ಲ ನೀವು ಸೆಕೆಂಡ್ ಪಿ ಸಿ ಇಲ್ಲ ಇದ್ರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಓಕೆ ನಾ ಜಸ್ಟ್ ಇಲ್ಲಿ ಒಂದು ಡಿಗ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಒಂದು ಓಕೆ ಅಂತ ಕೊಡಬೇಕಾಗಿರುತ್ತೆ ಮತ್ತೆ ಇಲ್ಲಿ ಒಂದು ಪಾಸಿಂಗ್ ಸಿ
ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಮತ್ತೆ ನೀವು ಯಾವ ಒಂದು ಸಬ್ಜೆಕ್ಟ್ ನ ನೀವು ಟೀಚ್ ಮಾಡೋಕೆ ಇಷ್ಟಪಡ್ತೀರಾ ಅಂದ್ರೆ ಜಸ್ಟ್ ನೀವು ಒಂದು ಸಬ್ಜೆಕ್ಟ್ ನ ನೀವು ಚೂಸ್ ಮಾಡ್ಕೋಬೇಕು. ಅದು ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕೋಡಿಂಗ್ ಆಗಿರ್ಬೋದು. ಜಸ್ಟ್ ನಾನು ಒಂದು ಸಬ್ಜೆಕ್ಟ್ ಅನ್ನು ಚೂಸ್ ಮಾಡ್ಕೊಳ್ತೀನಿ, ಇಂಗ್ಲಿಷ್ ಅನ್ನ ಸಬ್ಜೆಕ್ಟ್ ಚೂಸ್ ಮಾಡ್ಕೊಳ್ಳಿ, ಇಲ್ಲಿ ಓಕೆ ಅಂತ ಕೊಡಬೇಕಾಗಿರುತ್ತೆ. ಮತ್ತು ಫ್ರಮ್ ವೇರ್ ಡಿಡ್ ಯು ಕಮ್ ಟು ನೋ ಅಬೌಟ್ ದಿಸ್ ಆಪರ್ಚುನಿಟಿ, ನೀವು ಯಾವ ರೀತಿ ಈ ಒಂದು ಜಾಬ್ ಅನ್ನು ನೀವು ಫೈಂಡ್ ಔಟ್ ಮಾಡಿದ್ದೀರಾ ಅಂದ್ರೆ ಜಸ್ಟ್ ನೀವು ಒಂದು ರೆಫರೆನ್ಸ್ ಅಥವಾ ಒಂದು ಅದರ್ ಜಾಬ್ ಪೋರ್ಟಲ್ ಅಂತ ಕೊಟ್ಟು ಇಲ್ಲಿ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಮುಗಿಯುತ್ತೆ, ಅಂದ್ರೆ ಅಪ್ಲೈ ಮಾಡುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ನಡೆಯುತ್ತೆ. ಸೊ ಆದಷ್ಟು ಬೇಗ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಒಂದು ಕಾಂಟ್ಯಾಕ್ಟ್ ಮುಖಾಂತರ ನಿಮ್ಮ ಇಂಟ್ರೊಡಕ್ಷನ್ ಅಥವಾ ಸೊ ಈ ರೀತಿ ನೀವು ಕಂಪ್ಲೀಟ್ ಆಗಿ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನೀವು ಫಿಲ್ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ ಆಗಿ ಸಬ್ಮಿಟ್ ಆಗುತ್ತೆ. ಇವರು 24 to 48 ಅವರ್ಸ್ ಅಂದ್ರೆ ಒಂದು ದಿನದಲ್ಲಿ ಅಥವಾ ಒಂದು 2 ದಿನದಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರೆ. ಸೊ ಸ್ನೇಹಿತರೆ ಇಷ್ಟೇ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್. ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ, ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ, ಅಷ್ಟೇ ರೀತಿ ಅದೇ ರೀತಿಯಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ಫ್ಯೂಚರ್ ನಲ್ಲಿ ನಿಮಗೆ ಇಂತಹದೇ ಒಂದು ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.